ಅವಕಾಶ ಇರಲೇಬೇಕು. ಇನ್ನು ಅಮಿತ್ ಮೊದಲಿಂದಲೂ ನಮ್ಮ ಈ ತಂಡದಲ್ಲಿ ಮೊದಲಿಂದ ಬಂದಿದ್ದಾರೆ. ಅಮಿತ್ ದಯವಿಟ್ಟು ವೇಕೆ ಬಂದು ಈಗ ಮೊದಲು ನಮ್ಮ ನಿರ್ದೇಶಕರಿಗೆ ಕೊಟ್ಬಿಡ್ತೀನಿ. ನರೇಶ್ ಜಿ, ಇಡೀ ತಂಡವನ್ನು ಪರಿಚಯ ಮಾಡಿಸೋದ್ರ ಮೂಲಕ ನಿಮ್ಮ ಚಿತ್ರದ, ಏಕೆಂದರೆ ಮಾಹಿತಿ ಸಾಕಷ್ಟು. ಫಸ್ಟ್ ಪ್ರೆಸ್ ಮೀಟ್ ನಮ್ಮ ಸಿನಿಮಾದು, ಯಾಕೆಂದರೆ ನಾವು ಈ ಸಿನಿಮಾ ಶುರು ಮಾಡುವಾಗ ಲಾಕ್ಡೌನ್ ಇತ್ತು. ಸೊ ಮುಹೂರ್ತ ಇನ್ನೊಂದು ಮತ್ತೊಂದು ಮಾಡೋಷ್ಟು ಇದು ಆಗ್ತಿಲ್ಲ, ಜನ ಸೇರಿಸೋದು ಕಷ್ಟ ಇತ್ತು. ಶುರು ಮಾಡಿಬಿಟ್ಟಿದ್ವಿ, ಇನ್ನು ಶುರು ಮಾಡಿದೆಲ್ಲ ಫಿನಿಶ್ ಮಾಡೋಣ, ಆಮೇಲೆ ಶುರು ಮಾಡೋಣ, ಆಮೇಲೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಳೋಣ ಅಂತೇಳಿ. ಸೊ ಇವತ್ತು ಫಸ್ಟ್ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡ್ತೀವಿ. ನಾಗಿಂದ್ರ ಸರ್ ನಮ್ಮ ಎಲ್ಲ ಸಿನಿಮಾಗೂ ಒಂದು ಲಕ್ಕಿ ಬಿ ಆರ್ ಓವರು, ಎರಡು ಸಿನಿಮಾ ಅವ್ರ ಕೈಯಿಂದನೇ ಹೊರಗಡೆ ಬಂತು. ಈಗ ಅವರು ಈ ಸಿನಿಮಾ ಕೂಡ ಅವರೇ ನಮಗೆ ರಿವಾರ್ಡ್ ಮಾಡ್ತಿದ್ದಾರೆ. ಮೊದಲನೇದಾಗಿ ನಮ್ಮ ಟೀಮ್ ಒಬ್ಬೊಬ್ಬನೇ ಮಾತಾಡ್ತೀನಿ. ಮೊದಲು ನಮ್ಮ ಪ್ರೊಡ್ಯೂಸರ್ ಆದಂತ ಶಿಲ್ಪ ಅವ್ರು ಮಾತಾಡ್ತಾರೆ. ಧರ್ಮ ಪತ್ನಿ ಅಂತ ಪ್ರೊಡ್ಯೂಸರ್ ಶಿಲ್ಪ. ಪ್ರಿಯಾಂಶಿ ಫಿಲಮ್ಸ್ ಅಂತ ಒಂದು ಸಂಸ್ಥೆ ಇದೆ, ನಾವು ಸೌತ್ ಇಂಡಿಯನ್ ಹೀರೋ ಅಂತ ಫಸ್ಟ್ ಫಿಲಮ್ ಮಾಡ್ತಿದ್ದೀವಿ. ಸೊ ಈ ಲಾಕ್ಡೌನ್ ಟೈಮಲ್ಲಿ ಬಂದಿದಂಥ ಐಡಿಯಾ ಇದು. ಆ್ಯಂಡ್ ಆ ಸ್ಟೋರಿಯ ಕತೆ ಕೇಳಿದ್ಮೇಲೆ ನಾವ್ಯಾಕೆ ಮಾಡ್ಬೋದು ಅಂತ ಹೇಳಿದ್ರು, ಚಿಕ್ಕ ಐಡಿಯಾ ಎಲ್ಲ ಸ್ಟಾರ್ಟ್ ಮಾಡಿದಂಥ ಸಿನಿಮಾ. ಈಗ ತಾನೇ ಟೀಸರ್ ನೋಡಿದ್ರಿ, ಹೇಗಿದೆ ಅಂತ, ಅದು ಸ್ಟೋರಿ ಏನು ಅಂತ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಹಾಗೇನಿಲ್ಲ ಸರ್, ಹಾಗೇನಿಲ್ಲ ಫಸ್ಟ್ ಟೈಮ್ ಮಾತಾಡ್ತಿರೋದಕ್ಕೆ ಸ್ವಲ್ಪ. ನಿಮ್ಗೆ ನಿರ್ಮಾಪಕ್ಕೆ ಆಗ್ಬೇಕು ಅಂತ ಯಾಕೆ ಅನಿಸ್ತು? ನಿಮ್ಮ ಯಜಮಾನರು ಡೈರೆಕ್ಟರ್ ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾರೆ. ನಮ್ದೇ ಆದಂತ ಒಂದು ಪ್ರಿಯಾಂಶಿ ಫಿಲಮ್ಸ್ ಅಂತ ಹೆಸರು ಮಾಡಿ ಸಂಸ್ಥೆಯಿಂದ ಅದರಲ್ಲಿ ಫಿಲಮ್ ಮಾಡೋಣ ಅಂತ ಅನ್ಕೊಂಡು ಅದು ಒಂದು ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ಸರ್. ಎಂಟರ್ಪ್ರೈಸ್ ಬಿಸ್ನೆಸ್ ಇಲ್ಲ, ಇದೇ ಫಸ್ಟ್ ಇದೆ ಫಸ್ಟ್ ಅಲ್ಲ, ಸೋರ್ಸ್ ಆಫ್ ಇನ್ಕಮ್. ಈ ಸಿನಿಮಾ ಪ್ರೊಡಕ್ಷನ್ ಮಾಡೋಕ್ಕೆ ಗಂಡನ ದುಡ್ಡು ಮನೆ ಇಲ್ಲ, ನಾವು ನಮ್ಮ ಸ್ನೇಹಿತರು ಸೇರ್ಕೊಂಡು ಮಾಡಿರೋದು, ನಾನು ಒಬ್ಬಳೇ ಇರಲಿಲ್ಲ. ಚಿತ್ರದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ಸ್, ಟೆಕ್ನಿಕಲ್ ಇನ್ಫಾರ್ಮೇಶನ್ಸ್ ಬಂದ ಮೇಲೆ ನಾನು ಮಾತಾಡ್ತೀನಿ ಅನ್ನೋ ಅನ್ಕೊಂಡೆ. ಯಾಕಂದ್ರೆ ನಾನು ಫೋಕಸ್ ಮಾಡೋದು ಮಾತಾಡುವಾಗ ನನ್ನ ಕ್ಯಾರೆಕ್ಟರ್ ಬಗ್ಗೆ, ಯಾಕಂದ್ರೆ ಚಿತ್ರದ ಇನ್ಫಾರ್ಮೇಶನ್ ಅವ್ರು ಕೊಟ್ಟೆ ಕೊಡ್ತಾರೆ. ಸೊ ಅವ್ರ ಸ್ಪೇಸ್ ಅದು. ಸೌತ್ ಇಂಡಿಯನ್ ಹೀರೋ ಈ ಟೈಟ್ಲ್ ನನಗೂ ಈಗಲೇ ಸರ್ಕುತ್ತಾಗಿದ್ದು ರೀಸೆಂಟ್ ಆಗಿ. ಮುಂಚೆ ಟೈಟ್ಲ್ ಏನಿರ್ತಾರೆ ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಇತ್ತು. ಯಾಕಂದರೆ ಈ ಚಿತ್ರದಲ್ಲಿರ್ತಕ್ಕಂಥ ಅಂಶಗಳು ಆ ರೀತಿ ಇವೆ, ಭಾಳಷ್ಟು ಡೈಮೆನ್ಷನ್ಸ್ ಇದೆ ಸಿನಿಮಾಗೆ. ಇದರಲ್ಲಿ ನನ್ನ ಕ್ಯಾರೆಕ್ಟರು ಫಿಲ್ಮ್ ಡೈರೆಕ್ಟರ್, ನಾನು ಇದರಲ್ಲಿ ಸಿನಿಮಾದಲ್ಲಿ ಸಿನಿಮಾ ಸಾಮಾನ್ಯವಾಗಿ ಈ ಸಿನಿಮಾದವರು ಮದುವೆ ಮನೆಗೆ ಹೋಗಲಿ ಇಲ್ಲ ಸಾಮಾನ್ಯ ಮನೆಗೆ ಹೋಗಲಿ ಏನೋ ಚಿತ್ರಕತೆ ಓಡ್ತಾ ಇರುತ್ತೆ. ಅದು ಈ ಡೈರೆಕ್ಷನ್ ಡೈರೆಕ್ಟರ್, ಆ ಡೈರೆಕ್ಷನ್ ಟೀಮ್ ಮಾತ್ರ ಸಾಧ್ಯ. ಅದು ಎಲ್ಲೇ ಇರಲಿ, ಇದು ಬೇಸಿಕ್ ಕ್ಯಾರೆಕ್ಟರೈಸೇಷನ್. ಈ ಡೈರೆಕ್ಟರ್ ಸಿನಿಮಾದಲ್ಲಿ ಯಾವ ರೀತಿ ಅವರ ಪಾತ್ರವನ್ನು ನಿಭಾಯಿಸ್ತಾರೆ ಅನ್ನೋದನ್ನು ನಾನು ಭಾಳಷ್ಟು ಸಿನಿಮಾಗಳಲ್ಲಿ ನಾವು ಆ್ಯಕ್ಟ್ ಮಾಡುವಾಗ ಡೈರೆಕ್ಟರ್ನ ಗಮನಿಸ್ತಾ ಇದ್ವಿ. ಸರ್, ನಿಮಗೆ ಇದು ಈಸಿ ಅನಿಸತ್ತೇನೋ ಬಟ್ ಭಾಳ ಕಷ್ಟ ಆಗತ್ತೆ ಅಂತ ಡೈರೆಕ್ಟರ್ ಹೇಳಿದರು. ಏನಿರ್ಬೋದು ಅಂದರೆ ಬಹಳ ಟೆಂಪರ್ಮೆಂಟ್ ಕ್ಯಾರೆಕ್ಟರ್ ಸರ್, ಇದು ನಾನು ಮಾಡಿರೋ ಕ್ಯಾರೆಕ್ಟರ್ ಬಹಳ ಟೆಂಪರ್, ಓವರ್ ಕಾನ್ಫಿಡೆನ್ಸ್, ತುಂಬ ಆಸೋಲೇಷನ್ಸ್ ಇರುತ್ತೆ. ಎಲ್ಲ ವಿಭಾಗಗಳನ್ನ ಹ್ಯಾಂಡಲ್ ಮಾಡುವಂಥ ಒಂದು ಕ್ಯಾರೆಕ್ಟರ್, ಕ್ಯಾಮರಾ, ಮ್ಯೂಸಿಕ್, ಎಡಿಟಿಂಗ್, ಎವ್ರಿಥಿಂಗ್. ಸೊ ಇದು ನಾನು ಡೈರೆಕ್ಟರ್ ಆಗಬೇಕು ಅಂದ್ಕೊಳ್ತಾ ಇದ್ದೆ,
ಈ ಪಾತ್ರದಿಂದ ಒಂದು ಸ್ವಲ್ಪ ಅದು ನೆರವೇರ್ತು. ಬಟ್ ಒಬ್ಬ ಡೈರೆಕ್ಟರ್ಗೆ ಈ ಫಿಲಿಮಲ್ಲಿ ಏನು ಕ್ಯಾರೆಕ್ಟರೈಸೇಷನ್ ಕೊಟ್ಟಿದ್ದಾರೆ ಅದಕ್ಕೆ ವಿರುದ್ಧ ಸರ್ ನಮ್ಮ ನರೇಶ್ ಡೈರೆಕ್ಟರ್. ಹೋಗಲಿ ಎಲ್ಲನ್ನ ಯಾವುದಾದ್ರೂ ಒಂದು ಆ್ಯಂಗಲ್ನಲ್ಲಿ ಇವ್ರನ್ನ ಕಾಪಿ ಮಾಡಿಬಿಡೋಣ ಅಂತ ತುಂಬ ನೋಡಿದೆ ಸೆಟ್ಟಲ್ಲಿ. ಕ್ಯಾರೆಕ್ಟರೈಸೇಷನ್ನ ಇಸ್ ವೆರಿ 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 ಬ್ರಿಲಿಯಂಟ್ ಸರ್. ತುಂಬ ಕೂಲಾಗಿರ್ತಾರೆ, ಯಾರ ಹತ್ರ ಹೇಗೆ ಕೆಲಸ ತಗೋಬೇಕು ಅನ್ನೋ ಜಾಣ್ಮೆ ಮತ್ತು ಆ ತಾಳ್ಮೆ ಪೀಕಲ್ಲಿದೆ. ಈ ಚಿತ್ರದಲ್ಲಿ ನನಗೆ ಈಗ ಹಂಪಿನಲ್ಲಿ ಶುರುವಾಯಿತು, ನನ್ನ ಕ್ಯಾರೆಕ್ಟರೈಸೇಷನ್ ಸ್ಟಾರ್ಟ್ ಆಯಿತು ಹಂಪಿನಲ್ಲಿ. ನನ್ನ ಸಾರ್ಥಕ್ ಜೊತೆ ನನ್ನ ಕಾಂಬಿನೇಷನ್ ಇತ್ತು ಫಸ್ಟ್ ಸೀನ್. ನಿಜವಾಗ್ಲೂ ನಾನು ಸಾರ್ಥಕ್ ನಂಗೆ ಪರಿಚಯ ಆಗಿದ್ದೆ ಅಲ್ಲಿ. ರಿಯಲಿ ತುಂಬ ಖುಷಿಯಾಗಿದ್ದು ಏನು ಅಂತಂದರೆ ಅದರಲ್ಲಿ ಹೆಚ್ ಎಂ ನಾಯಕ್ ಅದೊಂದು ಎನ್ಯಾಕ್ಟ್ ಮಾಡಿದ್ರು ಸರ್, ನಾನು ಅದಕ್ಕೆ ರಿಯಾಕ್ಟ್ ಮಾಡಬೇಕು. ಬಟ್ ಅವ್ರು ಮಾಡ್ತಾಯಿದ್ರೆ ನೋಡಿ ನನ್ನನ್ನೇ ನಾನು ಮರ್ತುಬಿಟ್ಟೆ. ಅಷ್ಟು ಪರ್ಫಾರ್ಮೆನ್ಸ್ ಗಟ್ಸ್ ಇರತಕ್ಕಂಥ ಹೀರೋ. ಸೊ ಅಲ್ಲಿ ನನ್ನ ಚಾಲೆಂಜ್ ಶುರುವಾಯಿತು, ನಾನು ಹೇಗೆ ಇವ್ರ ಜೊತೆ ಕೌಂಟರ್ಸ್ ಮಾಡಬೇಕು, ಕೌಂಟರ್ಸ್ ಯಾವ ರೀತಿ ಮಾಡಬೇಕು ಅನ್ನೋದು ಅಲ್ಲಿಂದ ಚಾಲೆಂಜಿಂಗ್ ಶುರುವಾಯಿತು. ಸೊ ಭಾಳ ತುಂಬ ಖುಷಿ ಕೊಡ್ತು. ಅಲ್ಲಿಂದ ಹಿಮಾಲಯ ಹೋದ್ವಿ ಸರ್, ಕಾಶ್ಮೀರ್. ಹಿಮಾಲಯ ಕಾಶ್ಮೀರಲ್ಲಿ ಶ್ರೀನಗರಲ್ಲಿ ಶೂಟಲ್ಲಿದ್ದೀವಿ. ಡೈರೆಕ್ಟರ್ಗೆ ಹೇಗಿರಬೇಕನ್ನೋದು, ಡೈರೆಕ್ಟರ್ ಆದ್ರೂ ಏನು ಟೆಂಪರ್ಮೆಂಟ್ ಇದ್ರು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ನಾನು ಅಲ್ಲಿ ನೋಡ್ತಾ ಇದ್ದೆ ಇವ್ರನ್ನ. ಸರ್ -3 ಡಿಗ್ರಿ ಸೀನ್ ಶೂಟ್ ಮಾಡ್ತಾ ಇದ್ದಾರೆ, ಗಂಬೂಡ್ಸ್ ಹಾಕೋಬೇಕು ಸರ್, ಗಂಬೂಡ್ಸ್ ಹಾಕ್ಕೊಂಡ್ರೆ ಇನ್ನೂ ಇದ್ದಿದ್ದು ಹಿಂಸೆ. ಶೂಟ್ ಮಾಡ್ತಾ ಇದ್ದೀವಿ, -3 ಡಿಗ್ರಿ ಕೊರಿತಾ ಇದೆ ಕಾಲುಗಳೆಲ್ಲ, ನನಗೆ ತಡಿಯೋಕ್ಕಾಗ್ತಾ ಇಲ್ಲ, ನಾನು ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಫುಲ್ಲು ಸುತ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ. ಈ ಮನುಷ್ಯ ಬರೀ ನಾರ್ಮಲ್ ಗ್ಲೌಸ್ ಒಂದು ಹಾಕ್ಕೊಂಡು, ನಾರ್ಮಲ್ ಶೂ ಹಾಕ್ಕೊಂಡು, ಐಸೊಳಗೆ ಕಾಲು ಇಟ್ಕೊಂಡು ದಬ 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 ಹೋಗ್ತಾ ಇದ್ದಾರೆ, ಸೀನ್ ಶೂಟ್ ಮಾಡ್ತಾ ಇದ್ದಾರೆ ನರೇಶ್. ನಾನಲ್ಲಿ ಏನು ಗಮನಿಸಿದೆ ಅಂದರೆ ವರ್ಕ್ ಇನ್ವಾಲ್ವ್ಮೆಂಟ್ ಅಂತಿದ್ರೆ ಅದು -3 ಹೋದರೂ ಗೊತ್ತಾಗಲ್ಲ ಸರ್ ನಿಜವಾಗಲ್ಲ. ಅದು ಡೈರೆಕ್ಟರ್ಗೆ ಮಾತ್ರನೇ ಸಾಧ್ಯ. ಇಲ್ಲ, ನನಗೊಂದು ವಿಭಿನ್ನವಾದ ಕ್ಯಾರೆಕ್ಟರೈಸೇಷನ್ ಇದು. ನಾನು ಯಾವ ಫಿಲ್ಮಲ್ಲೂ ಎಲ್ಲ ಫಿಲ್ಮಲ್ಲೂ ಸಿಚುಯೇಷನ್ ಕಾಮಿಡಿ, ನಾನು ಅದಕ್ಕೆ ಕಾಮಿಡಿ, ಇಬ್ಬರೂ ಸೇರಿ ಆಡಿಯನ್ಸ್ಗೆ ಕಾಮಿಡಿ ಮಾಡ್ತಿದ್ವಿ. ಬಟ್ ಇದು ನನಗೆ ಯಾಕೆ ಸ್ಪೆಷಲ್ಲು ಅಂದರೆ ನಾನು ಇದರಲ್ಲಿ ಕಾಮಿಡಿ ಮಾಡಬೇಕು, ಇದು ಕಾಮಿಡಿ ಸೀಕ್ವೆನ್ಸ್ ಅಂತ ಮಾಡಿಲ್ಲ ಸರ್. ಆ ಕ್ಯಾರೆಕ್ಟರ್ ಒದ್ದಾಟ ಆಡಿಯನ್ಸ್ಗೆ ತುಂಬ ಹ್ಯೂಮರಸ್ ಆಗಿ ಕಾಣುತ್ತೆ, ಬಟ್ ನನಗೆ ಅದು ನನ್ನ ತಾಪತ್ರಯ. ಸೊ ಆ ಈ ಥರದ್ದೊಂದು ಕ್ಯಾರೆಕ್ಟರು ಅವ್ರು ನನಗೆ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾನು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ಒಂದು ಈ ರೆಗ್ಯುಲರಾಗಿ ಸಿನಿಮಾಗಳು ಮಾಡ್ತಾ ಇರ್ತೀವಲ್ಲ, ಗಡ್ಡ ಬಿಡು ಅಂದ್ರೇ ಅದು ದೊಡ್ಡ ವಿಷಯ ಆಗ್ಬಿಡುತ್ತೆ ನಮಗೆ. ಯಾಕಂದರೆ ಒಂದು ಸಲ ಗಡ್ಡ ಬಿಟ್ವಿ ಅಂದರೆ ಒಂದು 10 ಸಿನಿಮಾ ಕಳ್ಕೊಂಡ್ಬಿಡ್ತೀವಿ, ಯಾಕಂದರೆ ಗಡ್ಡ ಇಲ್ದಿರೋ ಸಿನಿಮಾಗಳೆಲ್ಲ ಮಿಸ್ ಆಗಿಬಿಡ್ತವೆ. ಸೊ ಶೆಡ್ಯೂಲ್ ವೈಸ್ ಶೂಟ್ ಮಾಡ್ತಿರ್ತಾರೆ. ಸೊ ಇದರಲ್ಲಿ ನನಗೆ ನಾನು ಈ ಕ್ಯಾರೆಕ್ಟರ್ ಕೇಳಿದ ಮೇಲೆ ಮಾಡಲೇಬೇಕು ಅಂತ ಹೇಳಿ, ಸೊ ನನಗೂ ಅವರು ಏನು ಕಂಡೀಷನ್ಸ್ ಹಾಕಿದರು, ಗಡ್ಡ ಬಿಡಬೇಕು, ಈ ರೀತಿ ಹೋಮ್ವರ್ಕ್ ಮಾಡಬೇಕು, ಇದರ ಕ್ಯಾರೆಕ್ಟರ್ ಬಗ್ಗೆ ರಿಸರ್ಚ್ ಮಾಡ್ಕೋಬೇಕು ಅಂತ ಏನು ಹೇಳಿದರು ಅದನ್ನೆಲ್ಲ ಮಾಡಿದ್ದೀನಿ. ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಿಲ್ಪಾ ಮೇಡಮ್. ಆಮೇಲೆ ನನ್ನನ್ನು ಸ್ವಲ್ಪ ಬೆಳ್ಳಿಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರವೀಣ್, ಅದೊಂದು ಖುಷಿ ನನಗೆ ಎಲ್ಲ ಚಿತ್ರಗಳಿಗಿಂತಲೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನಾನು ಬರೋ ಕಡೆ ಎಲ್ಲ ಒಳ್ಳೊಳ್ಳೆ ಬ್ಯಾಂಗ್ ಹಾಕಿದ್ದಾರೆ. ಯಾವ ಸಿನಿಮಾದಲ್ಲಿ ಬಂದಿಲ್ಲ ಸರ್, ಇಷ್ಟು ಫುಟೇಜು ಟ್ರೈಲರ್ ಅಲ್ಲಿ ನೋಡ್ತಾ ಇರೋದೆ ನಾನು ಫಸ್ಟ್ ಟೈಮು. ಥ್ಯಾಂಕ್ ಯು, ಥ್ಯಾಂಕ್ ಯು ಹೋಲ್ ಟೀಮ್, ಥ್ಯಾಂಕ್ ಯು ವೆರಿ ಮಚ್. ವಿಜಯ್, ಈಗ ಯಾವ ಸಾಹಿತ್ಯ ಅಂತಿರಲ್ಲ ಸರ್, ಅದೇ ತರ ಕಾಂಬಿಡೇ ನಾನು ಪೂರ್ತಿ. ನೀವು ಡೈರೆಕ್ಟ್, ನಿಮ್ ಡೈರೆಕ್ಟ್ ಸರ್, ಇದು ಆ ಕ್ಯಾರೆಕ್ಟರೈಸೇಷನ್ ಕೊಡ್ತಾರೋ ಬಿಲ್ಡಪ್ ಸರ್. ಹೀರೋ ಸರ್, ಡೈರೆಕ್ಟ್ರು ಪ್ರೊಡ್ಯೂಸರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕತೆ ಬಗ್ಗೆ ಬಿಲ್ಡಪ್ ಕೊಡ್ತಾನೇ ಹೋಗ್ಬೇಕಲ್ಲ ಸರ್. ಇದನ್ನು ಮಾಡಿದ್ರೆ ನಿಮ್ಗೆ ಇಷ್ಟು ಕೋಟಿ, ಹೀರೋ ಬಂದರೆ ಹಿಂಗಿರುತ್ತೆ ಸರ್, ನೀವು ಮ್ಯೂಸಿಕ್ ಮಾಡಿದ್ರೆ ಇಷ್ಟು ರೈಟ್ಸ್ ಹೋಗುತ್ತೆ, ಅದು ಹೇಳ್ಕೊಂಡು ಬರಲೇಬೇಕಲ್ಲ ಸರ್. ಅದು ನನಗೆ ಪ್ರೂವ್ ಮಾಡೋದೇ ಈ ಡೈರೆಕ್ಟರ್ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಅದೇ ಇದರಲ್ಲಿ ವಿಭಿನ್ನ. ಸರ್ ಇನ್ನೊಂದು ವಿಷಯ, ಈಗ ನಾನು ಏನು ಹೇಳಿದ್ನೋ ಅದು ಏನೂ ಅಲ್ಲ ಸರ್, ಅದಕ್ಕೆ ಅಷ್ಟು ಧೈರ್ಯವಾಗಿ ಹೇಳಿದೆ. ಆಮೇಲೆ ಸರ್, ನೀವು ಯಾವುದೇ ಪ್ರೆಸ್ ಮೀಟ್ಗೆ ಹೋಗಲಿ ನೀವು ಗಮನಿಸ್ಬೇಕು, ಆರ್ಟಿಸ್ಟ್ ಒಂದೆರಡು ನಿಮಿಷ ಒಳಗೆ ಕರ್ಕೊಂಡು ಹೋಗ್ತಾರೆ, ಏನಂದ್ರೂ ಒಂದು ಕಿವಿ ಮಾತು ಹೇಳಿರ್ತಾರೆ.
ನಮ್ಮ ಸಿನಿಮಾದಲ್ಲಿ ಬೆಳಗ್ಗೆ ಗ್ರೂಪಿಂದಲ್ಲೇ ಸ್ಟಾರ್ಟ್ ಆಗ್ಬಿಡ್ತು ಸರ್, ಬೆಳಗ್ಗೆ ಗ್ರೂಪಲ್ಲೇ ಮೆಸೇಜ್ ಬಂದ್ಬಿಡ್ತು ನೀವು ಅದ್ರ ಬಗ್ಗೆ ಮಾತಾಡ್ಬಿಡ್ತೀವಿ ಸರ್, ಈ ಗೆಟಪ್ ಬಗ್ಗೆ ಹೇಳಬೇಡಿ ಅದರ ಬೇಡಿ ಅಂದರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಅದು ಸಿನಿಮಾದಲ್ಲೇ ನೋಡಬೇಕು, ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರ ಅದು ಮಾತ್ರ ಗ್ಯಾರಂಟಿ. ಗುರು ಸರ್ ಅಂತೇಳಿ ನಮ್ಮ ಸಿನಿಮಾದಲ್ಲಿ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್, ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅಂದ್ರೆ ಅವರೇ. ಸೊ ಒಂದೆರಡು ಮಾತಾಡಿ ಸರ್ ಪ್ಲೀಸ್. ನರೇಶ್ ಹೇಳ್ದಂಗೆ ನನ್ನ ಹೆಸರು ಗುರು ಅಂತ. ಇದರಲ್ಲಿ ಒಂದು ಸಣ್ಣದಾದ್ರೂ ಮುಖ್ಯವಾದ ಪಾತ್ರ ನಿಭಾಯಿಸಿದ್ದೀನಿ, ಇನ್ವೆಸ್ಟಿಗೇಷನ್ ಆಫೀಸರು. ಅದು ಹೇಳಿದ್ರೆ ನಿಮಗೆ ಗೊತ್ತಾಗತ್ತೆ ಕಥೆನಲ್ಲಿ ಏನೋ ಇರಬಹುದು ಅನ್ನೋದು ಇದೆ, ಏನೋ ಇನ್ವೆಸ್ಟಿಗೇಟ್ ಮಾಡ್ತೀನಿ ಇದರಲ್ಲಿ. ಅದು ಒಂದು ಮುಖ್ಯವಾದ ಅಂಶ ಚಿತ್ರದಲ್ಲಿ. ತುಂಬ ವಿಭಿನ್ನವಾಗಿದೆ ಚಿತ್ರ. ಆ್ಯಂಡ್ ಇವರು ವಿಜಯ್ ಅವ್ರು ಹೇಳ್ದಂಗೆ ನರೇಶ್ ಇನ್ ಮೈ ಒಪಿನಿಯನ್ ಒಬ್ಬ ತುಂಬ ಒಳ್ಳೆ ನಿರ್ದೇಶಕ, ತುಂಬ ಕಾಮ್ ಆಗಿ ಎಲ್ಲರ ಹತ್ರ ಕೆಲಸ ತೆಗೆಯೋ ತಾಕತ್ತಿರೋ ನಿರ್ದೇಶಕರು. ಯಾವಾಗ ನೋಡಿದ್ರು ಒಂಚೂರು ತಲೆಬಿಸಿ ಇರಲೇ ಇಲ್ಲ, ಎಷ್ಟೇ ಟೆನ್ಷನ್ ಇರಲಿ ಬೇರೆ ಯಾರಿಗೂ ಹೋಗಿ ಕೇಳಿದ್ರೆ ಯೋಚನೆ ಮಾಡ್ಬಿಡಿ, ನಂಗೆ ಗೊತ್ತು ಹೆಂಗೆ ಮಾಡಬೇಕು, ನನಗೆ ಗೊತ್ತು ನಾನು ಮಾಡ್ತೀನಿ, ಹಾಗೆ ಆಗ್ತಾ ಇತ್ತು. ಸೊ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಕೊಟ್ಟಂಥ ನಿರ್ದೇಶಕರು ನರೇಶ್ ಅವರು. ಆಮೇಲೆ ಎಲ್ಲ ಕಲಾವಿದರು ಅಷ್ಟೇ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಚಿತ್ರದ ಟೈಟಲ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಏನೋ ವಿಭಿನ್ನತೆ ಇದೆ ಇದರಲ್ಲಿ ಅಂತ. ತುಂಬ ವಿಭಿನ್ನವಾಗಿ ಇರೋ ಚಿತ್ರ ಇದು. ಸೌತ್ ಇಂಡಿಯನ್ ಹೀರೋ, ಒಬ್ಬ ಹೀರೋ ಬಗ್ಗೆ, ಅದರಲ್ಲೂ ಸೌತ್ ಇಂಡಿಯಲ್ಲಿ ನಡೆಯುವಂಥ ಘಟನೆಗಳು, ನಡೆಯುವಂಥ ಕಥೆ, ಅದನ್ನು ಚಿತ್ರದಲ್ಲಿ ಹೇಗೆ ತೋರಿಸ್ಬೋದು ಇನ್ನೊಂದು ಚಿತ್ರ ಮಾಡಿ, ಅದು ಇದರಲ್ಲಿರೋದು. ಅದರಲ್ಲಿ ಏನಾಗುತ್ತೆ, ನಾನು ಯಾತಕ್ಕೆ ಬರ್ತೀನಿ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅನ್ನೋದು ಒಂದು ತುಂಬ ಮುಖ್ಯವಾದ ಎಲಿಮೆಂಟ್ ಸ್ಟೋರಿನಲ್ಲಿ. ಅದನ್ನು ನಾನು ಹೇಳೋದಿಲ್ಲ, ನಾಗರಾಜ್ ಅವರು ಕೇಳಿದ್ರು ನಾನು ಹೇಳೋದಿಲ್ಲ. ಬಟ್ ನೀವು ತೆರೆ ಮೇಲೆ ಬಂದು ನೋಡ್ಬೇಕು, ಯಾಕೆಂದ್ರೆ ಆ ಇನ್ವೆಸ್ಟಿಗೇಷನ್ ಇಂದನೇ ಗೊತ್ತಾಗೋದು ನಮ್ಮ ನಾಯಕನ ಬಗ್ಗೆ, ಅವನ ಜರ್ನಿ ಬಗ್ಗೆ. ಅಂಡರ್ ಕವರ್ ಆಫೀಸರ್ ಅಂತ ಹೇಳ್ಬೋದು, CBI ಅಂತ ಡೈರೆಕ್ಟ್ ಆಗಿ ಹೇಳಕ್ ಇಷ್ಟಪಡಲ್ಲ ನಾನು, ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಹೇಳ್ಬೋದು ಅಷ್ಟೇ. ನನಗೆ ಎಷ್ಟು ಬಿಡಬೇಕು ಅಂತ ಗೊತ್ತು. ಮತ್ತೆ ತುಂಬಾ ಒಳ್ಳೆ ಚಿತ್ರ, ನಾನು ಮಾಡಿದೀನಿ ಅಂತ ಹೇಳ್ತಿಲ್ಲ, ಅಥವಾ ಈ ತಂಡ ಅಷ್ಟು ಕಷ್ಟಪಟ್ಟಿದೆ ಅಂತ ಹೇಳ್ತಿಲ್ಲ. ಬಟ್ ಇವಾಗ ಬರ್ತಿರೋ ಸಿನಿಮಾಗಳಲ್ಲಿ ನೀವು ಬೇರೆ ಭಾಷೆಗಳ ಸಿನಿಮಾ ಕಂಪೇರ್ ಮಾಡಿದ್ರೆ ಇದು ಅದಕ್ಕೆ ಸರಿಯಾಗಿ ನಿಲ್ಲೋ ತರದ ಚಿತ್ರ ಇದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಪ್ರೆಸ್ ಕಡೆಯಿಂದ ಅದನ್ನ ಕೇಳ್ಕೊಳ್ಳೋದು ನಿಮ್ಮೆಲ್ರಿಗೂ ದಯವಿಟ್ಟು. ಕನ್ನಡ ಚಿತ್ರಗಳನ್ನ ನಾವು ಕನ್ನಡಿಗರು ಜಾಸ್ತಿ ನೋಡಬೇಕು, ಅದು ಆಗ್ತಾ ಇಲ್ಲ. ಈ ತರ ಒಳ್ಳೆ ಚಿತ್ರಗಳು ಬಂದಾಗ ಜಾಸ್ತಿ ಜನ ಬಂದು ಥಿಯೇಟರ್ಗೆ ನೋಡಿ ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ನರೇಶ್ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಫಸ್ಟ್ ರ್ಯಾಂಕ್ ರಾಜು ಇಂದ ಹಿಡಿದು ರಾಜು ಕನ್ನಡ ಮೀಡಿಯಂ ಅಂತ ಹಿಡಿದು ಸೌತ್ ಇಂಡಿಯನ್ ಇರೋರ್ಗೂ ಕೂಡ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಗಳನ್ನ ಕೊಡ್ತಾ ಇದಾರೆ. ಫಸ್ಟ್ ರ್ಯಾಂಕ್ ರಾಜು ಕ್ಯಾರೆಕ್ಟರ್ನ ಇವತ್ತಿಗೂ ಯಾರು ಮರೆಯಲ್ಲ, ಹಾಗೆ ರಾಜು ಕನ್ನಡ ಮೀಡಿಯಂ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಈ ಸಿನಿಮಾದಲ್ಲೂ ಕೂಡ ಒಂದು ಸಖತ್ತಾಗಿರೋ ಕ್ಯಾರೆಕ್ಟರ್ನ ಬರೆದಿದ್ದಾರೆ. ಈ ಸಿನಿಮಾದಲ್ಲಿ ನಾನು ಕಾಮಿಡಿಯನ್ ಕಮ್ ವಿಲನ್, ಅಬ್ಬಪ್ಪ ಅಂದ್ರಲ್ಲ ಅದೇ ಲಾಜಿಕ್. ಆಕ್ಚುಲಿ ನಿಮ್ ಪೋಸ್ಟರ್ ಮೇಲೆ ಇದೆ ಡೈಲಾಗ್ ನೋಡ್ಬೋದು, ದುಷ್ಮನ್ ಕೈಲ ದೃಷ್ಟಿ ತೆಗೆಸ್ಕೊಂಡು ಆಗ್ದಿರೋರ ಹತ್ರ ಆರ್ತಿ ಹೆಚ್ಚಿಕೊಂಡು ಅವ ಅನ್ನೋರ್ನೆಲ್ಲ ಶಿವ ಅನ್ಸಿ ಠಾನ್ ಅಂತ ಮೆರಿತಿರೋರ್ನ ಡಾಕ್ಟರ್ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಾನ್ ಸಿಕ್ಸ್ ಪ್ಯಾಕ್ ಸಿನಿಮಾ ಅಲ್ಲ ಅಂತ ಇಲ್ಲಿದೆ, ಅಲ್ಲಿ ಬೇರೆ ಇದೆ. ಸೊ ಈ ಒಂದು ಸೀನು ನನಗೂ ಮತ್ತೆ ಹೀರೋಗೂ ನರೇಶ್ ಅವ್ರು ಇಟ್ಟವೆ ಭರ್ಜರಿ ಆಗಿದೆ, ಸಖತ್ ಆಗಿದೆ. ಈ ತರ ಪಂಚಿಂಗ್ ಡೈಲಾಗ್ಸ್ ನ ನಮ್ಮ ಹತ್ರನು ಅವ್ರ ಹತ್ರನು ಇಡೀ ಸಿನಿಮಾದವ್ರ ಹತ್ರ ಎಲ್ಲ ಹೇಳಿಸಿ ಸೌತ್ ಇಂಡಿಯನ್ ಹೀರೋ ಸಿನಿಮಾಗೆ ಅದರದೇ ಆದಂತಹ ಒಂದು ಮೆರಗ್ನ ಮೂಡಿಸಿದ್ದಾರೆ. ಸೊ ನನ್ನ ಈ ಸಿನಿಮಾದ ಒಂದು ಹೆಸರಾಗಿರ್ಬೋದು, ಹಾಗೆ ಇವ್ರ ಹೆಸರಾಗಿರ್ಬೋದು, ಇದು ಸಖತ್ತಾಗಿದೆ. ಒಂಟಿ ಸೀನ ಬಂಟಿ ಅಂತ ಎಲ್ಲಾ ಕ್ಯಾರೆಕ್ಟರ್ಗೂ ಇದೇ ತರದ್ದು, ಅದೇ ನಾನ್ ಬಂಟಿ ಅವ್ನು ಒಂಟಿ ಯಾಕೆ ಅನ್ನೋದು ಸಿನಿಮಾದಲ್ಲಿ. ಸೊ ಈ ತರ ಒಂದು ಡಿಫ್ರೆಂಟ್ ಆಗಿರೋ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾನೇ ಖುಷಿ. ಸೊ ಈ ಸಿನಿಮಾ ಒಳ್ಳೇದಾಗ್ಲಿ, ನಿಮ್ಮ ಸಪೋರ್ಟ್ ಈ ಸಿನಿಮಾಗಿರ್ಲಿ. ಥ್ಯಾಂಕ್ ಯು. ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ಸ್ ಮತ್ತು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಈ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ. ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾ. ನನ್ನ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅಶ್ವಿನ್ ರಾವ್ ಪಲ್ಲಕ್ಕಿ. ಈ ಚಿತ್ರದಲ್ಲಿ ನಾನು ಒಂಟಿ ಸೀನ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಒಂಟಿ ಸೀನ ಅಂತ ನೀವು ಕೇಳಿದ್ರೆ ಇದು ಹೆಸರು ಒಂಥರ ಒಳ್ಳೆ ಮಾಸ್ ಇದ್ದಂಗಿದೆ, ಬಟ್ ನೀವು ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಹೆಸರಿಗೆ ಏನು ಲಾಸ್ ಆಗಿದೆ ಅಂತ. ಆ್ಯಕ್ಚುಲಿ ಆ ಥರ ಒಂದು ದೊಡ್ಡ ಲಾಸ್ ಇದೆ ನನಗೆ. ಸೊ ಆಗಲೇ ನಮ್ಮ ವಿಜಯ್ ಸರ್ ಹೇಳ್ತಿದ್ದಂಗೆ -3 ಡಿಗ್ರಿನಲ್ಲಿ ಕಾಶ್ಮೀರಲ್ಲಿ ಇದ್ವಿ ಅಂತ ಹೇಳಿದ್ರು. ಅಲ್ಲಿ ನಡೆದಂಥ ಒಂದು ಘಟನೆ ಹೇಳಬೇಕು ನಮ್ಮ ನಿರ್ದೇಶಕರು ಹೆಂಗೆ ಅಂದರೆ,
ನಾನು ಮತ್ತೆ ನಮ್ಮ ಕೋ ಡೈರೆಕ್ಟರ್ ಶಿವು ಅವರು ಸಂಜೆ ಒಂದು 5-5:30 ಟೈಮ್ಗೆ ಅಲ್ಲಿ ಸ್ನೋಫಾಲ್ ಜಾಸ್ತಿ ಆಗಿದೆ. ಸ್ನೋಫಾಲ್ ಜಾಸ್ತಿ ಆದಾಗ ನಮಗೆ ಹೆಂಗೆ ಅಂದರೆ ಲೈಕ್ ತುಂಬಾನೇ ಚಳಿ ಕೊರಿತಾ ಇರುತ್ತೆ, ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ಪ್ಯಾಕಪ್ ಮಾಡೋಣ ಅಂತ ಹೇಳಿದ್ರು ಅವ್ರ ಹತ್ರ ಕೇಳಿದ್ರು ಅವ್ರು ಇದ್ಕೊಂಡು ಹಾಂ ಮಾಡೋಣ ಮಾಡೋಣ ಅಷ್ಟೇ, ಮುಂದಕ್ಕೆ ಹೋಗಿ ತಿರ್ಗಾ ಶೂಟ್ ಮಾಡಿ ತಿರ್ಗಾ ಶೂಟ್ ಮಾಡಿ ಆ ಥರ ಶೂಟ್ ಮಾಡ್ತಾಯಿದ್ರು. ಸೊ ಸರ್ ಹೇಳಿದ್ದೀನಿ, ನೀವಾಗಲೇ ಹೇಳಿದ ಪಾಯಿಂಟನ್ನು ಪ್ರೊಡ್ಯೂಸರ್ಗೆ ಇದಾಗಿರುತ್ತೆ. ಮನೆಯವ್ರಿಗಿಂತ ಇವನ್ ಯಾಕೆ ಪ್ಯಾಕಪ್ ಕೇಳ್ತಿದ್ರೆ ಇವನ್ ಕಾಲ ಅವತ್ತು ಶೋ ಇರ್ಲಿಲ್ಲ. ಇವನ್ ಶೂ ಅನ್ನ ರೂಮ್ ಅಲ್ಲಿ ಬಿಟ್ಟು ಬಂದು ಡೈರೆಕ್ಟರ್ ಶೂ ಹಾಕೊಂಡು ಕೂತಿದ್ದ. ಇವನ್ ಶಾರ್ಟ್ ಮುಗಿದ ಮೇಲೆ ಒಳಗೋಗಿ ಕೂತ್ಕೊಳಪ್ಪ ನನಗೆ ಶೂ ಕೊಡು ಅಂತ ಇಸ್ಕೊಂಡ್ರು. ಇವನು ಮಗ ಸ್ಟವ್ ಇಡೋ ಸ್ಟವ್ ಇಡೋ ಅಂದ, ನನಗೂ ಇಟ್ಟಿಟ್ಟು ಸಾಕಾಯ್ತು. ಕೊನೆಗೆ ಇವನ್ ಸೀನ್ ಬಂದ್ಬಿಡ್ತು, ಅದು 6:30 ಇವನ್ ನಡ್ಕೊಂಡು ಮಗ ಅಂತ ಬಂದ ಎತ್ಕೊಂಡು ಹೋಗಿದ್ವಿ. ಆಕ್ಚುಲಿ ಇವನ್ ಬಗ್ಗೆ ಹೇಳ್ಬೇಕು, ಬೇರೆಯವರಾಗಿದ್ರೆ ದೇವರನೆಗ್ಲು ಬೈದು ಬಿಟ್ಟೊಟ್ಟೋಗಿರೋರು. ಆಕ್ಚುಲಿ ಇವನ್ ಕಾಲ್ ಆಕ್ಚುಲಿ ಬ್ಲಡ್ ಕ್ಲಾಟ್ ಆಗಿತ್ತು. ನಾನೇ ಉಜ್ಜಿ 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 ಗಾಡಿ ಒಳಗೆ ಕೂತ್ಕೊಂಡು ಆ ಸ್ಟವ್ ಇಟ್ಟಿದ್ವಿ. ಆ ಸ್ಟವ್ ಕೂಡ ಆ ಒಂದು ಚಳಿಗೆ ಅದು ಕೂಡ ಆನ್ ಆಗ್ತಾ ಇರಲಿಲ್ಲ, ಅದು ಕೂಡ ಇದಾಗೋಗಿತ್ತು. ಅಂತ ಒಂದು ಸಿಚುವೇಶನ್ ಆಕ್ಟ್ ಮಾಡಿದೆ. ಅದು ಆಕ್ಚುಲಿ -3 ನಾವು -28 ರೀಚ್ ಆಗಿದ್ವಿ. ಅದು ಲಡಾಖ್ ಅಲ್ಲಿ ಇದ್ವಿ ಅವಾಗ ಶೂಟ್ ಆಗ್ತಿದ್ದಾಗ. ಲಿಟ್ರಲಿ ಹೆಂಗೆ ಅಂದ್ರೆ ಲೈಕ್ ಮಂಡಿಗಾಲ್ವರ್ಗು ಹೆಬ್ ಕಟ್ಬಿಡುತ್ತೆ, ಓಡಾಡೋಕ್ಕಾಗೋದಿಲ್ಲ, ಉಸಿರಾಟ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಆಗೆಲ್ಲ ಮಾಡಿ ಅದೆಲ್ಲ ತಡ್ಕೊಂಡು ಒಂದು ಸಿನಿಮಾ ನಾವು ಮಾಡಿ ಮುಗಿಸಿದೀವಿ. ಸೊ ದಯವಿಟ್ಟು ಈ ಸಿನಿಮಾಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ನನ್ನ ಹೆಸರು ಪ್ರವೀಣ್ ಅಂತ, ಈ ಸಿನಿಮಾದ ಸಿನಿಮಾಟೋಗ್ರಫರ್. ಈ ಸಿನಿಮಾಗೆ ರಾಜಶೇಖರ್ ಅಂತ ಒಬ್ಬರು ಸಿನಿಮಾಟೋಗ್ರಫಿ ವರ್ಕ್ ಮಾಡಿದ್ದಾರೆ. ಅವರು ಮ್ಯಾಕ್ಸಿಮಮ್ ಪೋರ್ಷನ್ ಶೂಟ್ ಮಾಡಿದ್ದಾರೆ, 60-70%. ನಾನು 30-35% ಶೂಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ನರೇಶ್ ಫಾರ್ ಮೇಕಿಂಗ್ ದಿಸ್ ಮೂವಿ, ಥ್ಯಾಂಕ್ ಯು ಶಿಲ್ಪ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಥ್ಯಾಂಕ್ ಯು ಸರ್. ಈ ಸಿನಿಮಾದಲ್ಲಿ ನಾನು 2 ಹಾಡು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮಾಡಿದ್ದೀನಿ. ಟೈಟಲ್ ಸಾಂಗ್ ಮತ್ತು ಮೆಲೋಡಿ ಸಾಂಗ್. ಟೈಟಲ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಮೆಲೋಡಿ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ, ಇದು ಚಿತ್ರಮ್ಮ ಹಾಡಿದ್ದಾರೆ. ಆಫ್ಟರ್ ವೆರಿ ಲಾಂಗ್ ಟೈಮ್ ಕನ್ನಡದಲ್ಲಿ ಅವರು ಹಾಡಿರೋ ಸಾಂಗು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ನರೇಶ್ ಸರ್, ಹೇಳಿದ್ದೆಲ್ಲ ಕೊಡ್ರಿ. ಮ್ಯೂಸಿಕಲಿ ನನಗೆ ಎಷ್ಟು ಸ್ಕೋಪ್ ಇದೆ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ನೀವೆಲ್ಲ ನೋಡಬೇಕು, ಎಲ್ಲರಿಗೂ ಈ ಸಿನಿಮಾನ ರೀಚ್ ಮಾಡಿಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಅನಿಲ್ ಅಂತ ಬಂದಿದ್ದಾರೆ, ಒಬ್ಬ ಲೇಟಾಗಿ ಬಂದರು. ಅನಿಲ್ ಅವರೇ, ಅನಿಲ್ ಸಿಜೆ, ಸಂಗೀತ ನಿರ್ದೇಶಕ ಹಾಗೂ ಗಾಯಕ. ಕ್ಷಮೆ ಇರಲಿ, ಲೇಟ್ ಆಯಿತು ನಾನು ಬಂದಿದ್ದು. ಸೊ ಈ ಸಿನಿಮಾದಲ್ಲಿ 4 ಸಾಂಗ್ ಇದೆ ಟೋಟಲ್ ಆಗಿ. ನಾನು 2 ಕಂಪೋಸ್ ಮಾಡಿದ್ದೀನಿ, ಮತ್ತು ಹರ್ಷವರ್ಧನ್ ಅವರು 2 ಕಂಪೋಸ್ ಮಾಡಿದ್ದಾರೆ. ನನಗೆ ತುಂಬ ಚೆನ್ನಾಗಿದೆ ಸ್ಕೋಪ್ ಇದರಲ್ಲಿ. ಆಮೇಲೆ ನಾವು ಏನೇನು ಕೇಳ್ತೀವೋ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ರು ನರೇಶ್ ಸರು. ಸೊ ಟೋಟಲಾಗಿ ಹೇಳಬೇಕು ಅಂತಂದ್ರೆ ಆಲ್ಮೋಸ್ಟ್ ಒಂದೊಂದು ಸಾಂಗೂ ವಿ ಹ್ಯಾವ್ ಸ್ಪೆಂಟ್ 10 ಕಂಪೋಸಿಷನ್ನಲ್ಲಿ. ಯಾಕೆ ಅಂದರೆ ಯೂಶ್ವಲಿ ಹೊಸ ಡೈರೆಕ್ಟರ್ಸ್ಗಳು ಬಂದಾಗ ಏನಾಗುತ್ತೆ, 1 ಮುಗ್ದೋಗುತ್ತೆ. ಸೊ ನಾವು ನೈಟ್ ಎಲ್ಲ ಕೂತ್ಕೊಂಡು ಯಾಕೆ ಅಂತಂದ್ರೆ ಏನೋ ಒಂಥರ ಮಾಡ್ತಾ ಇದ್ದಂಗೂ ಸರ್ಗೆ ಇಲ್ಲ ಹಿಂಗಿರ್ಬೇಕು ಹಂಗಿರ್ಬೇಕು. ಸೊ ಯೂಶ್ವಲಿ ಏನು ಮಾಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್ಸ್ನ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಮಾಡೋದು ಕಡಿಮೆ, ಈಗಿನ ಹೊಸ ಟ್ರೆಂಡ್ ಡೈರೆಕ್ಟರ್ಸ್. ಸೊ ನರೇಶ್ ಸರ್ ನಮ್ಮ ಜೊತೆ ಕೂತ್ಕೊಂಡು ಕಂಪ್ಲೀಟಾಗಿ ಸಿನಿಮಾ ಎಕ್ಸ್ಪ್ಲೈನ್ ಮಾಡಿದಾಗ ಓ ಆಗ ನಮಗೆ ಕೆಲವೊಂದು ಡೌಟ್ಸ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸುಮ್ಮನೆ ರಿಜೆಕ್ಟ್ ಮಾಡ್ತಾ ಇದ್ರೆ ನಮಗೆ ಏನಿರ್ಬೋದು ಅಂತ ನಮಗೂ ಗೊತ್ತಾಗಲ್ಲ. ಸೊ ಅವರು ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಕಂಪ್ಲೀಟಾಗಿ ಡೀಟೇಲ್ ನಮ್ಗೆ ಹೇಳಿ. ಸೊ ಒಂದು ಸಾಂಗ್ನ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ, ಇನ್ನೊಂದು ಸಾಂಗ್ ಬಂದುಬಿಟ್ಟು ಜಗದೀಶ್ ನಂದನಹಳ್ಳಿ ಅವರು ಬರೆದಿದ್ದಾರೆ. ಸೊ ಜೊತೆಗೆ ಕನ್ನಡ ಕೋಗಿಲಿಯ ಹರ್ಷ ಉಪ್ಪಾರ್ ಅಂತ ಬಂದಿದ್ದಾರೆ, ಅವ್ರು ಹಾಡಿದ್ದಾರೆ. ಜೊತೆಗೆ ಪೃಥ್ವಿ ಭಟ್ ಅಂತ ಸಿಂಗರು. ಜೊತೆಗೆ ಇನ್ನೊಂದು ಸಾಂಗು ಈಗ ಆಕಾಶ್ ಇದಕ್ಕೆಲ್ಲ ಹೋಗಿದ್ರಲ್ಲ ಅವರು ಶ್ರೀನಗರ ಕಾಶ್ಮೀರಲ್ಲಿರ, ಸೊ ಆ ಸಾಂಗ್ಗೆ ಬಂದುಬಿಟ್ಟು ಝಿಯಾ ಉಲ್ಲಕ್ ಅಂತ ಕೇರಳ ಸಿಂಗರು, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಇಲ್ಲಿರೋರ್ಗೂ ಆಪರ್ಚುನಿಟಿ ಕೊಟ್ಟಿದ್ದೀವಿ, ಕೆಲವೊಂದು ಟೆಕ್ಸ್ಚರ್ ಬೇಕಾಗಿತ್ತು. ಸೊ ಅದನ್ನು ಕುತ್ಕೊಂಡು ಡಿಸ್ಕಸ್ ಮಾಡಿದ್ವಿ ನಾನು ಮತ್ತು ನರೇಶ್ ಅವರು. ಜೊತೆಗೆ ಇನ್ನೊಬ್ಬರ ಹೆಸರು ಮರಿಬಾರ್ದು, ಶಿವಪ್ರಸಾದ್ ಅಂತ, ಅವರು ಜೊತೆಗೆ ಅವ್ರ ಸಹಕಾರವೂ ತುಂಬ ಚೆನ್ನಾಗಿತ್ತು. ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ ಪ್ರೊಡ್ಯೂಸರ್ ಸಹಕಾರ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ವಿಷುವಲ್ಸಲ್ಲೂ ನೋಡಿದೆ, ಆ್ಯಕ್ಟರ್ಸ್ ಮತ್ತು ಆ್ಯಕ್ಟ್ರೆಸ್ ಬೋತ್ ಇಬ್ಬರು ತುಂಬ ಚೆನ್ನಾಗೆ ಸ್ಕ್ರೀನ್ ಮೇಲೆ ಪ್ರೆಸೆನ್ಸ್ ಚೆನ್ನಾಗಿದೆ. ಸೊ ಏನಾಗುತ್ತೆ ಮ್ಯೂಸಿಕ್ ಬ್ಲೆಂಡು ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ನೋಡಿ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವ್ರು 2 ಸಾಂಗ್ ಮಾಡಿದ್ದಾರೆ, ಅದರಲ್ಲಿ ಒಂದು ಸಾಂಗು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಒಂದು ಡುಯೆಟ್ ಸಾಂಗ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಸಾಂಗ್ ಅಂದರೆ ಜನರಲಿ ನಾವು ಹ್ಯಾಪಿ ಸಾಂಗ್ಸ್ ಕೇಳ್ತೀವಿ ತುಂಬ. ಇದರಲ್ಲಿ ಒಂದು ಸ್ವಲ್ಪ ಹೊಸದಾಗಿ ಟ್ರೈ ಮಾಡಿ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಮೆಲೋಡಿ ಸಾಂಗ್ ಮಾಡ್ರೆ ಯಾವ ರೀತಿ ಇರುತ್ತೆ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಸೊ ಅದಕ್ಕೆ ಉತ್ತರ ಕರ್ನಾಟಕ ಭಾಷೆಯವರೇ ನಮ್ಮ ಜಗದೀಶ್ ಅವರೇ ಬರೆದಿದ್ದಾರೆ ಸಾಂಗ್ ಕೂಡ. ಸದ್ಯದಲ್ಲೇ ಸಾಂಗ್ ವಚಕ ಹೊರಗಡೆ ಬರುತ್ತೆ. ಸೊ ಎಲ್ಲರೂ ಕೇಳಿ ನಿಮ್ಮ ಒಪಿನಿಯನ್ಸ್ ಕೊಡಿದ ಆಮೇಲೆ. ಥ್ಯಾಂಕ್ ಯು. 1 ನಿಮಿಷ. ಕರ, ನನ್ನ ಹೆಸರು ಕಾಶಿಬಾ.
ಫಸ್ಟ್ ಆಫ್ ಆಲ್ ಎಲ್ಲಾ ಮೀಡಿಯಾರವರಿಗೆ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ನಮ್ಗೆ ಇಷ್ಟು ಟೈಮ್ ಕೊಟ್ಟು ಬಂದಿರೋದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಸೌತ್ ಇಂಡಿಯನ್ ಹೀರೋ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವಿ ನನಗೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ನನಗೆ ಒನ್ ಆಫ್ ದ ಡ್ರೀಮ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂತ ಇದ್ದಿತ್ತು. ಇದರಲ್ಲಿ ಒಂದು ಹಳ್ಳಿ ಟೀಚರ್ ಆಗಿ ಮಾಡಿದ್ದೀನಿ. ಡೆಫಿನೆಟ್ಲಿ ಕ್ರೆಡಿಟ್ ಗೋಸ್ ಟು ನಮ್ಮ ಡೈರೆಕ್ಟರ್ ನರೇಶ್ ಸರ್, ಬಿಕಾಸ್ ನನ್ನಲ್ಲಿ ಮಾನಸಿ ಅನ್ನೋ ಒಂದು ಕ್ಯಾರೆಕ್ಟರ್ ನೋಡಿದಕ್ಕೆ ನನಗೆ ಅದು ಆಸ್ ಅ ಡ್ರೀಮ್ ರೋಲ್ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಟು ದ ಲೈಕ್ ಡೈರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಮ್ಯಾಮ್ ಇಬ್ರಿಗೂ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಮಾನಸಿ ಅನ್ನೋ ಕ್ಯಾರೆಕ್ಟರ್ ಉತ್ತರ ಕನ್ನಡ ಲ್ಯಾಂಗ್ವೇಜ್ ಮಾತಾಡಿದ್ದೀನಿ ಇದರಲ್ಲಿ. ಸೊ ಡೆಫಿನೆಟ್ಲಿ ನಾನು ಹೇಳಲೇಬೇಕು, ನಮ್ಮ ಎಡಿ ಆದಂತ ಶಿವು ಸರ್ ಅವರು ನನಗೆ ಉತ್ತರ ಕನ್ನಡ ಭಾಷೆ ಕಲಿಸಿ ಮತ್ತೆ ಡಬ್ಬಿಂಗ್ ಕೂಡ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಉತ್ತರ ಕರ್ನಾಟಕ ಭಾಷೆ ಮಾತ್ರ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ದೀನಿ. ಸೊ ಯೆಸ್. ಅಂಡ್ ನಮ್ಮ ಎಡಿಸ್ ಆದಂತ ಎಲ್ರಿಗೂ, ವಂಶಿ ಸರ್ ಇರ್ಬೋದು, ಶಿವು ಸರ್, ಶ್ರೀಧರ್, ಸರ್ವೇಶ್ ತುಂಬಾ, ಅಂಡ್ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ ಒಂದು ಫ್ಯಾಮಿಲಿ ಆಗಿ ನಾವು ಈ ಸಿನಿಮಾ ಮಾಡಿದೀವಿ. ಅಂಡ್ ಡೆಫಿನೆಟ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಆದಂತ ಹರ್ಷವರ್ಧನ್ ಸರ್ ಅಂಡ್ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅಂಡ್ ನಮ್ಮ ಡಿ ಒ ಪಿಸ್ ಆದಂತ ಪ್ರವೀಣ್ ಸರ್ ಮೈ ಫೇವ್ರೆಟ್, ಅಂಡ್ ರಾಜಶೇಖರ್ ಸರ್. ಸೊ ಇಬ್ರು ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ನಮ್ಮನ್ನ. ಡೆಫಿನೆಟ್ಲಿ ನಾವೊಂದು ಸಿನಿಮಾ ಟೀಮ್ ಅಲ್ಲದೆ ಒಂದು ಫ್ಯಾಮಿಲಿ ಹಾಗೆ ನಾವು ಪ್ರೀತಿಯಿಂದ ಖುಷಿಯಿಂದ ಮಾಡಿದ್ದೀವಿ. ಅದು ನನಗೆ ತುಂಬಾ ಖುಷಿಯಾಗಿದೆ ಈ ಸಿನಿಮಾದಲ್ಲಿ ಮಾಡಿರೋದಕ್ಕೆ. ಅಂಡ್ ಸೌತ್ ಇಂಡಿಯನ್ ಹೀರೋ ಜಸ್ಟ್ ನಾನು ಈಗ ಟೀಸರ್ ನೋಡಿದೆ, ಐ ಆಮ್ ವೆರಿ ಇಂಪ್ರೆಸ್ಡ್. ನನ್ನ ಸಿನಿಮಾ ಅಂತಲ್ಲ, ನಾನು ಆಸ್ ಅನ್ ಆಡಿಯನ್ಸ್ ನೋಡಿದ್ರು ನನಗೆ ತುಂಬಾ ಖುಷಿಯಾಗಿದೆ. ಸೊ ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಖುಷಿಯಾಗುತ್ತೆ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತಿದ್ದೀನಿ. ಸೌತ್ ಇಂಡಿಯನ್ ಹೀರೋ ಪ್ಲೀಸ್ ಶೇರ್ ಮಾಡಿ, ಅಂಡ್ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂಡ್ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಉರ್ದು ಸರ್? ಇಲ್ಲ ಸರ್, ಇದಕ್ಕಿಂತ ಮುಂಚೆ ಕಸ್ತೂರಿ ಮಹಲ್ ಅಂತ ಮಾಡಿದ್ದೀನಿ ದಿನೇಶ್ ಬಾಬು ಸರ್ ಡೈರೆಕ್ಷನ್ ಅಲ್ಲಿ. ಸೊ ಇದು ನನ್ನ ನೆಕ್ಸ್ಟ್ ಸೆಕೆಂಡ್ ಸಿನಿಮಾ. ಆದ್ರೆ ಅದಕ್ಕೆ ಹೆಲ್ಪ್ ಮಾಡಿದ್ದೆ ನಮ್ಮ ಪ್ರವೀಣ್ ಸರ್, ನನಗೆ ಹೇಗೆ ಸ್ಕೋಪ್ ಮಾಡೋದು ಹೇಳ್ಕೊಟ್ಟಿದ್ದು ಪ್ರವೀಣ್ ಸರ್. ಅದೇ ಫಸ್ಟ್ ಟೈಮ್ ನಾನು ಸಿಗರೇಟ್ ಟಚ್ ಮಾಡಿದ್ದು. ಅದು ಡೆಫಿನೆಟ್ಲಿ ನಮ್ ಡೈರೆಕ್ಷನ್ ಡೈರೆಕ್ಟರ್ ಹೋಗುತ್ತೆ. ಡೈಲಾಗ್ಸ್ 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 ಸ್ಪೆಸಿಫೈ ಮಾಡ್ತಿದ್ದೀನಿ ಡೈಲಾಗ್ಸ್. ಸಿನಿಮಾ ಸರ್ ಡೈಲಾಗ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ರಿಗ ಮದುವೆ ಊಟ ಮುಗಿದು ಐಸ್ ಕ್ರೀಮ್ ತಿಂದು ಬೀಡ ತಿನ್ನೋ ಟೈಮಿಗೆ ಬಂದಿದ್ದೀವಿ. ನಾನು ಬೀಡ ಈಗ ಕೊನೆಗೂ ನಮ್ಮ ನಾಗೇಂದ್ರ ಅವರು ನನ್ನ ನೆನಪು ಮಾಡ್ಕೊಂಡು ಕರೆದಿದ್ದಾರೆ. 6 ಗಂಟೆ ಆಯಿತು, ನಮ್ಮ ಹರೀಶಿಗೆ ಹೇಳ್ತಾ ಇದ್ದೆ ಇಲ್ಲಪ್ಪ ನಾನು ಹೋಗ್ತೀನಿ, ಸ್ವಲ್ಪ ಅಪಾಯಿಂಟ್ಮೆಂಟ್ ಇದೆ ನನಗೆ ಡಾಕ್ಟ್ರದು ಹೋಗಬೇಕು ಅಂತ. ಆ ಮೊದಲನೇ ಪಿಕ್ಚರು ಪೋಸ್ಟ್ ಪ್ರೊಡಕ್ಷನ್ ಮಾಡಲಿಲ್ಲ, ಸಿನಿಮಾ ನಾನು ವೈಷ್ಣವಿ ಹೋಗಿ ನೋಡಿದೆ, ನಂಬರ್ ಹುಡುಕಿ ಫೋನ್ ಮಾಡಿದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರ ಅಂತ. ಅವಾಗ ಮಹತ್ವ ಪರಿಚಯ ಇಲ್ಲ ಸರ್, ನಾವು ಕತ್ರಗುಪ್ಪೆಯವರು ನಿಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡಿದ್ದೀನಿ ಅಂದರು. ನಂತರ 2ನೇ ಸಿನಿಮಾ ಎಂಟೈರ್ ಪೋಸ್ಟ್ ಪ್ರೊಡಕ್ಷನ್ ನಾನು ಸ್ಟುಡಿಯೋದಲ್ಲೇ ಆಯಿತು, 3ನೇದು ನನ್ನ ಹತ್ರನೇ ಆಗ್ತಾ ಇದೆ. ಸೊ ಸೌತ್ ಇಂಡಿಯನ್ ಹೀರೋ ಅಂದರೆ ಎಷ್ಟು ಜನ ನಮ್ಮ ಕಣ್ಣು ಮುಂದೆ ಹೋಗ್ತಾರೆ, ಬಂದು ಹೋಗ್ತಾ ಇರ್ತಾರೆ, ಎಂತೆಂಥ ಲೆಜೆಂಡ್ಸ್ ನೋಡಿದ್ದೀವಿ ನಾವು, ಯಾವ ರೀತಿ ಎಪಿಕ್ ಸ್ಟೋರಿಗಳು ನೋಡಿದ್ದೀವಿ ಅವರ ಮೂಲಕ. ಸೊ ಎಲ್ಲವನ್ನೂ ಈ ಸಿನಿಮಾ ನೆನಪು ಮಾಡುತ್ತೆ, ಅದನ್ನು ಅದೇ ರೀತಿ ಸಿನಿಮಾ ಮಾಡಿ ಸಾರ್ಥಕ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಸಿನಿಮಾ ನೋಡೋದು. ಯಾಕೆಂದರೆ ಡಿಸೈನು ಎರಡು ಕಡೆ ವಿಭಿನ್ನವಾಗಿ ಒಂದು ಡಿಸೈನ್ ಮಾಡಿರೋಂಥ ಒಂದು ಕಟೌಟ್ಗಳನ್ನ ನೆನೆಸಿದ್ದಾರೆ ಇಲ್ಲಿ. ಸಿನಿಮಾ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಸೊ ಅವ್ರ ಸಿನಿಮಾ ಮಾಡಿರೋದ್ರಲ್ಲಿರುವಂಥ ಒಂದು ಸಾರ್ಥಕತೆ, ಬಹಳ ಕಷ್ಟಪಟ್ಟಿದ್ದಾರೆ. ಮೈನಸ್ನಲ್ಲಿ ಕೆಲಸ, ಮೈನಸ್ ಡಿಗ್ರಿಗಳಲ್ಲಿ ಕೆಲಸ ಮಾಡಿ ಉತ್ತರ ಕರ್ನಾಟಕದಲ್ಲಿ ಹಂಪೆನಲ್ಲಿ ಶೂಟಿಂಗ್ ಮಾಡೋದು ಭಾಳ ಕಷ್ಟ. ಯಾಕೆಂತಂದರೆ ಟೂರಿಸ್ಟ್ ತುಂಬ ಬರ್ತಾ ಇರ್ತಾರೆ. ನಾನು ಅದೊಂದು ಬರೀ ಡಾಕ್ಯುಮೆಂಟ್ರಿ ಹೋಗ್ಬಿಟ್ಟು ಭಾಳ ತೊಂದರೆ ಅನುಭವಿಸಿದೆ ಶೂಟಿಂಗ್ ಮಾಡೋದಕ್ಕೆ. ಅಂಥ ಕಡೆ ಎಲ್ಲ ಶೂಟಿಂಗ್ ಮಾಡಿದ್ದಾರೆ ಎಂಟೇ ಟೀಮ್. ಇದ್ರ ಜೊತೆಗೆ ಅವರ ಧರ್ಮಪತ್ನಿ, ಅವರು ನಿರ್ಮಾಪಕ ಹೆಸರಾಗಿದ್ದರು, ರಿಸ್ಕ್ ತೊಗೊಂಡು ಇವತ್ತಿನ ದಿನ ಬರೀ ನಿರ್ದೇಶನ ಮಾಡಿದಿರ. ನರೇಶ್ ನಿರ್ಮಾಣದ ಜೊತೆಗೂ ಕೈ ಜೋಡಿಸ್ಕೊಂಡಿರೋದು ಭಾಳ ಸಂತೋಷದ ವಿಷಯ. ಸೊ ಒಳ್ಳೆಯದಾಗಲಿ, ಎಂಟೇರ್ ಟೀಮ್ಗೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಪ್ರತಿಯೊಬ್ಬ ನಿರ್ಮಾಪಕ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡೋಕೆ ಬರ್ತಾನೆ. ಆ ಸಿನಿಮಾ ಉಳಿಬೇಕು. ಆ ಸಿನಿಮಾ ಉಳಿದ್ರೆ ಒಂದು 100 ಜನ ಊಟ ಮಾಡ್ತಾರೆ ಅದ್ರ ಜೊತೆಗೆ. ಇದು ನನ್ನ ಭಾವನೆ. ಸೊ ಆಲ್ ದ ಬೆಸ್ಟ್ ನರೇಶ್ ಆ್ಯಂಡ್ ಟೀಮ್, ಅದು ಕಾಶಿಮಾ ಮತ್ತು ಸಾರ್ಥಕ್ ಅಲಿಯಾಸ್ ದರ್ಶನ್, ದರ್ಶನ್ ಅಥವಾ ಅಲಿಯಾಸ್ ಸಾರ್ಥಕ್. ಆ ಮೊದಲನೇ ಒರಿಜಿನಲ್ ಹೆಸರು ದರ್ಶನ್, ಇನ್ನೊಬ್ಬ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಬೆಳೀಲಿ ಅಂತ ಈ ಮೂಲಕ ಹಾರೈಸಿ ನಾನು ಅವರು ಬೆಳೀಲಿ. ಇನ್ನೊಂದು ಹಂಸಲೇಖ, ಇನ್ನೊಂದು ಹರಿಕೃಷ್ಣ, ಇನ್ನೊಂದು ಅಜನೀಶ್ ಲೋಕನಾಥ್, ಇವರೆಲ್ಲರೂ ಆಗಲಿ. ಯಾಕೆಂದರೆ ಅಜನೀಶ್ ಲೋಕನಾಥ್, ಅರ್ಜುನ್ ಜನ್ಯ, ಇನ್ನೂ ಹಲವಾರು ಮ್ಯೂಸಿಕ್ ಡೈರೆಕ್ಟರ್ಗಳು, ಕೆಲವೆಲ್ಲ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಬೇಸಿಕ್ ಲೆವೆಲಿಂದನೂ ಏನೇನು ಸಫರ್ ಮಾಡಿದ್ದಾರೆ, ಹೇಗೆ ಬೆಳೆದರು, ನನ್ನ ಸ್ಟುಡಿಯೋನಲ್ಲಿ ಎಷ್ಟು ಜನ ಬಂದು ಹೇಗೆ ಇರ್ತಿದ್ರು, ಹೇಗೆ ಬೆಳೆದರು, ಎಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆದರು. ಸೊ ನಿಮ್ಮನ್ನು ಬೆಳೆಸಿದವ್ರನ್ನ ನೀವು ಯಾವತ್ತೂ ಮರಿಬೇಡಿ. ಅಷ್ಟು ಮಾತ್ರ ಈ ಮೂಲಕ ಒಂದು ಕಿವಿ ಮಾತು ಹೇಳ್ತೀನಿ. ಪ್ರತಿಯೊಬ್ಬ ಟೆಕ್ನಿಷಿಯನ್ ಇರ್ಬೋದು, ನಟರಿರ್ಬೋದು, ಯಾರು ನಿಮ್ಮನ್ನು ಬೆಳೆಸ್ತಾರೋ ಅವ್ರನ್ನ ನೆನ್ಪಿಟ್ಕೊಳ್ಳಿ. ನಮಸ್ಕಾರ. ಕೆಲವರು ಲೇಟಾಗಿ ಬಂದಿದ್ದಾರೆ, ಒಂದೇ ಸತಿ ಮತ್ತೊಂದು ಕೂಡ ಟೀಸರ್ ಪ್ಲೇ ಮಾಡ್ತೀವಿ, ದಯವಿಟ್ಟು ಒಂದೆರಡು ಸೆಕೆಂಡ್ ನೋಡಿ, ಒಂದು 2 ನಿಮಿಷ ನೋಡಿ, ಲೇಟಾಗಿ ಬಂದಿರೋಗೋಸ್ಕರ. ಥ್ಯಾಂಕ್ ಯು.